ಬ್ರೇಕ್ ನಂತರ ಕಿಕ್ಔಟ್ ಕೊರೋನಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಜೊತೆಗಿದ್ದಾರೆ, ಸರ್ ತೇಜಸ್ವಿ ಸೂರ್ಯ ಅವರಿದ್ದಾರೆ. ನಾಳೆಯ ಬಂದ್ ಯಾಕೆ ಇಷ್ಟು ಇಂಪಾರ್ಟೆಂಟ್, ಜನತಾ ಕರ್ಫ್ಯೂ ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ, ಮತ್ತು ಇಡೀ ಕೊರೋನಾ ವೈರಸ್ ಸ್ಪ್ರೆಡ್ ಆಗೋದನ್ನ ತಡೆಯೋದಕ್ಕೆ ಜನಸಾಮಾನ್ಯರಾದ ನಾವು ಏನು ಮಾಡಬೇಕು ಅನ್ನೋದನ್ನ ಜಾಗೃತಿ ಮೂಡಿಸೋದಕ್ಕೆ ಇಂಥದ್ದೊಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು, ಸರ್ಕಾರ ಒಂದು ರೀತಿಯಲ್ಲಿ ಟೊಂಕ ಕಟ್ಕೊಂಡು ನಿಂತ್ಕೊಂಡಿದೆ ಈ ಕೊರೋನಾ ವೈರಸ್ ವಿರುದ್ಧದ ಯುದ್ಧದಲ್ಲಿ. ಬೇರೆ ಬೇರೆ ದೇಶಗಳಲ್ಲಿ ವೈರಸ್ ಹರಡಿದ ರೀತಿಯನ್ನು ನೋಡಿದ್ರೆ ಭಾರತ ಹ್ಯಾಸ್ ಪರ್ಫಾರ್ಮ್ಡ್ ರಿಯಲಿ ವೆಲ್, ಅದರಲ್ಲೂ ಕರ್ನಾಟಕ. ಅದಕ್ಕೆ ನಿಜವಾಗಿಯೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆರೋಗ್ಯ ಸಚಿವರು ನಮಗೆ ಕೊಟ್ಟಿರ್ತಕ್ಕಂತ ಸಹಕಾರ ಮತ್ತು ಇದಕ್ಕೆ ಗಂಭೀರವಾಗಿ ನಮ್ಮ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಬಹಳ ನಾವು ಮೊದಲಿಗರು ಅಂತ ಹೇಳ್ಬೇಕಾಗ್ತದೆ ಇಡೀ ದೇಶದಲ್ಲಿ. ಹಾಗಾಗಿ ಇವತ್ತು ಇದುವರೆಗೂ ಕೂಡ ನಾವು ಇದನ್ನ ತಡೆಗಟ್ಟೋದ್ರಲ್ಲಿ ಎಲ್ಲ ಒಂದ್ ಕಡೆ ಸಫಲರಾಗಿದ್ದೀವಿ. ಆದ್ರೆ ಇನ್ನು 2-3 ವಾರಗಳನ್ನ ಇದೇ ರೀತಿ ನಾವು ಗ್ರಾಫ್ ಅನ್ನ ಫ್ಲಾಟ್ ಮಾಡಿಬಿಟ್ರೆ ಬಹುಶಃ ನಾವು ಆಪತ್ತಿನಿಂದ ಪಾರಾಗ್ತೀವಿ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ನಮ್ಮ ಪ್ರಧಾನ ಮಂತ್ರಿಗಳು ಇಡೀ ದೇಶದ 130 ಕೋಟಿ ಜನರಿಗೂ ಕೂಡ ಇದರ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸ್ಬೇಕು. ಮತ್ತು ಇದು ಕೇವಲ ಸರ್ಕಾರದ ಕೆಲಸ ಅಲ್ಲ ಇದನ್ನ ತಡೆಗಟ್ಟೋದಕ್ಕೆ, ಅಥವಾ ಸರ್ಕಾರದ ಒಂದರಿಂದ ಸಾಧ್ಯ ಇಲ್ಲ. ಇದು ನಾವೆಲ್ಲರೂ ಕೂಡ ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂತ ಪ್ರತಿಯೊಬ್ಬ ಭಾರತೀಯನು ಕೂಡ ಇದರ ಜಾಗೃತಿಯನ್ನ ಪಡೆದು ನಾವು ಇದನ್ನ ಸಾಮಾಜಿಕ ಅಂತರ ಕಾಯ್ದುಕೊಂಡ್ರೆ ಈ ಒಂದು ವೈರಾಣುವಿಂದ ದೂರ ಇರಬಹುದು ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಬಹುಶಃ ಇಂಥ ಒಂದು ಘೋಷಣೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಇದನ್ನ ತುಂಬಾ ಹೃದಯದಿಂದ ನಾವೆಲ್ಲ ಕೂಡ ಸ್ವಾಗತ ಮಾಡಬೇಕು. ಮತ್ತು ಇದಕ್ಕೆ ಇಡೀ ದೇಶ ನಾಳೆ ಇವತ್ತು ಇದನ್ನ ಆಚರಣೆ ಮಾಡಬೇಕು ನಾವು ಮನೆಗಳಲ್ಲೇ ಇದ್ದು. ಸುಧಾಕರ್ ಅವರೇ, ಭಯ ಆಗ್ತಾ ಇರೋದು ಎಷ್ಟು ಪಾಸಿಟಿವ್ ರಿಪೋರ್ಟ್ ಆಗಿರುತ್ತೋ ಅದರ 10 ಪಟ್ಟು ಟೆಸ್ಟ್ ಆಗದೆ ಇರುವಂತಹ ಕೊರೋನಾ ಪಾಸಿಟಿವ್ ಇರಬಹುದು ಅನ್ನೋ ರಿಪೋರ್ಟ್ಗಳು ಇಲ್ಲ. ಈಗ ಬಹಳ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕೆಂದ್ರೆ 1.25 ಲಕ್ಷ ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊರದೇಶಗಳಿಂದ ಬಂದಿದ್ದಾರೆ. ನಾವು ಮಾಡಿರ್ತಕ್ಕಂಥದ್ದು 1,200 ಪರೀಕ್ಷೆಗಳನ್ನ ಮಾಡಿದ್ದೇವೆ. ಆದ್ರೆ ನಾವು ಮಾಡಿರ್ತಕ್ಕಂಥದ್ದು ನಮ್ಮ ICMR ಪ್ರೋಟೋಕಾಲ್ ಏನ್ ಕೊಟ್ಟಿದ್ದಾರೆ ಆ ಮಾರ್ಗಸೂಚಿಗೆ ಅನುಗುಣವಾಗಿ ನಾವು ಇವತ್ತು ಪರೀಕ್ಷೆಗಳನ್ನ ಯಾರಿಗೆ ರೋಗದ ಲಕ್ಷಣಗಳು ಕಂಡು ಬಂದಿದೆ ಅಂತವ್ರಿಗೆ ಮಾತ್ರ ನಾವು ಮಾಡಿದ್ದೇವೆ. 15 ದಿವಸಗಳು ಕಡ್ಡಾಯವಾಗಿ ಅವರು ಬಂದ ಮೇಲೆ, ಹೊರದೇಶಗಳಿಂದ ಬಂದ ಮೇಲೆ ಅವರನ್ನ ಪ್ರತ್ಯೇಕವಾಗಿ ಇಟ್ಕೊಳ್ಳುವಂತ ಕೆಲಸ ಕೂಡ ಮಾಡಿದ್ದೀವಿ. ಆ 15 ದಿವಸದಲ್ಲಿ ಯಾರಿಗೆಲ್ಲ ರೋಗದ ಲಕ್ಷಣಗಳು ಬರ್ತದೆ ಅಂತವ್ರಿಗೆ ಕಡ್ಡಾಯವಾಗಿ ಪರೀಕ್ಷೆಯನ್ನು ಕೂಡ ಮಾಡಿದ್ದೀವಿ. ಹಾಗಾಗಿ ನನಗೇನು ಆ ರೀತಿಯಲ್ಲಿ 10 ಪಟ್ಟು ಇರ್ತದೆ ಅಂತ ನನಗೇನು ಅನ್ಸೋದಿಲ್ಲ. ಆದ್ರೂ ಕೂಡ ನಾವು ಈಗಾಗಲೇ ನಾವು ಸರ್ಕಾರದಿಂದ ಹೇಳಿಕೆಯನ್ನ ಕೊಟ್ಟಿದ್ದೀವಿ, 10 ಲಕ್ಷ ಜನರಲ್ಲಿ ರ್ಯಾಂಡಮ್ ಆಗಿ 100 ರಿಂದ 150 ಜನರಿಗೆ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಇವಾಗೆಲ್ಲ ಕೂಡ ತಯಾರಿ ಮಾಡ್ಕೊಂಡಿದ್ದೀವಿ. ಬಹುಶಃ ಸೋಮವಾರದಿಂದಾನೇ ಇದು ಪ್ರಾರಂಭ ಆಗ್ತದೆ. ಓಕೆ ಓಕೆ, ವಂಡರ್ಫುಲ್ ಸರ್. ಈಗ ರಾಜ್ಯ ಸರ್ಕಾರದಿಂದ ಜನರ ಇನ್ನೊಂದು ನಿರೀಕ್ಷೆ ಏನಂದ್ರೆ, ಈ ಒಟ್ಟಾರೆ ಕೊರೋನಾ ವೈರಸ್ನಿಂದಾಗಿ ಆವತ್ತಿನ ದುಡಿಮೆನ ಆವತ್ತೇ ಮಾಡ್ಕೊಂಡು ಊಟ ಮಾಡೋ ಜನಸಮೂಹ ಇದೆಯಲ್ಲ ಸರ್, ದೊಡ್ಡದು, ಬಹಳ ತೊಂದರೆ ಆಗಿದೆ. ಬಾಡಿಗೆ ಹೆಂಗ್ ಕಟ್ಟಬೇಕು ಗೊತ್ತಿಲ್ಲ, EMI ಹೆಂಗ್ ಕಟ್ಟಬೇಕು ಅಂತ ಗೊತ್ತಿಲ್ಲ, ನಾಳೆ ಊಟ ಹೆಂಗ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅವರಿಗೆ ಒಂದು ಪ್ಯಾಕೇಜ್ ಬೇಕಾಗಿತ್ತು. ಖಂಡಿತವಾಗಿ ನಿಜ ಇದೆ, ಮತ್ತು ಇದೊಂದು ಅನಿರೀಕ್ಷಿತವಾಗಿ ಬಂದಂತ ಬೆಳವಣಿಗೆ, ಮತ್ತು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಇಂಥ ಒಂದು ಆಘಾತಕಾರಿಯಾದಂತ ಒಂದು ವೈರಾಣು ಬಂದು ಇಡೀ ಜಗತ್ತನ್ನೇ ತಲ್ಲಣಗೊಳಿಸುವಂತ ವಿಷ ನಮ್ ಮುಂದೆ ಇದೆ. ಹಾಗಾಗಿ ನಮ್ ಸರ್ಕಾರ ಖಂಡಿತವಾಗಿಯೂ ನಿನ್ನೆ ಮಾನ್ಯ ಪ್ರಧಾನ ಮಂತ್ರಿಗಳು ನಮಗೆ ನಮ್ಮ ಜೊತೆ ಸರ್ಕಾರದ ಜೊತೆ ಎಲ್ಲ ರಾಜ್ಯ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಕೂಡ ಹೇಳಿದ್ದಾರೆ. ಇವತ್ತು ನನಗೆ ಇದೆಲ್ಲವನ್ನು ಕೂಡ ಅರ್ಥ ಆಗಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜನಸಾಮಾನ್ಯರಿಗೆ ಮತ್ತು ಯಾರು ದುಡಿಯೋ ವರ್ಗಗಳು ಇವತ್ತು ಅತ್ಯಂತ ಬಡತನ ರೇಖೆಗಿನ್ನ ಕೆಳಗಡೆ ಇರತಕ್ಕಂತ ಜನರಿಗೆ ಇವತ್ತು ಹೆಚ್ಚಿನ ಆಪತ್ತಿದೆ, ಇದರಿಂದ ಹೆಚ್ಚಿನ ತೊಂದರೆ ಆಗ್ತದೆ. ಅಂತವರಿಗೆ ನಾವು ಯಾವ ರೀತಿ ನಾವು ಅವ್ರಿಗೆ ಇವತ್ತು ಸಹಾಯ ಹಸ್ತವನ್ನ ಚೆಲ್ಲಬೇಕು ಅನ್ನೋದನ್ನ ಕೂಡ
ಅವರು ಪೂರಕವಾದಂತಹ ಒಂದು ವಾತಾವರಣ ನಾವು ನಿರ್ಮಾಣ ಮಾಡೋಣ ಅನ್ನೋ ಒಂದು ಆಶಾಭಾವನೆಯನ್ನು ಕೂಡ ಅವರು ಹೇಳಿದ್ದಾರೆ. ಅದರ ಜೊತೆ ಬೇರೆ ಬೇರೆ ರಾಜ್ಯಗಳು ಏನ್ ಮಾಡ್ತಾ ಇವೆ ಅನ್ನೋದ್ರ ಕಡೆ ಕೂಡ ಒಂದ್ ಸ್ವಲ್ಪ ಗಮನ ಕೊಡಬೇಕು ಸರ್. ಕೇರಳದಲ್ಲಿ EMI ಹಾಲಿಡೇ ಮಾಡ್ತೀವಿ ಅನ್ನುವಂತ ಚಿಂತನೆಯಲ್ಲಿ ಸರ್ಕಾರ ಇದೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಈ ವೃದ್ಧಾಪ್ಯ ವೇತನ, ಈ ವಿಧವಾ ವೇತನ ಇವೆಲ್ಲವನ್ನು ಕೊರೋನಾ ಇದ್ರ ಮುಗಿಯೋ ತನಕ ಡಬಲ್ ಕೊಡ್ತೀವಿ ಅಂತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ತುರ್ತಾಗಿ 15 ಲಕ್ಷ ಬಡವರ ಅಕೌಂಟ್ಗಳಿಗೆ ತಲಾ 1,000 ರೂಪಾಯಿ ಹಾಕ್ತಾ ಇದ್ದಾರೆ. ಇಲ್ಲ, ಇದನ್ನೆಲ್ಲ ಕೂಡ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಮನಿಸ್ತಾ ಇದ್ದಾರೆ. ಬಹುಶಃ ಆ ರೀತಿಯ ಕೆಲವು ಕ್ರಮಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಅಂತ ನಾನು ಕೂಡ ನಿರೀಕ್ಷೆಯಲ್ಲಿ ಇದ್ದೆ. ಎಸ್, ಡಾಕ್ಟರ್ CN ಮಂಜುನಾಥ್ ಅವ್ರ ಜೊತೆಗಿದ್ದಾರೆ ಸರ್. ಈ ಹೋರಾಟದಲ್ಲಿ ಆಸ್ಪತ್ರೆಗಳ ಪಾತ್ರ ದೊಡ್ಡದು, ಆಸ್ಪತ್ರೆಗಳಿಗೂ ಕೂಡ ಕೆಲವು ನಿರೀಕ್ಷೆಗಳಿದೆ. ಡಾಕ್ಟರ್ ಮಂಜುನಾಥ್ ಅವರು, ನಾವು ಇದ್ರ ಬಗ್ಗೆ ಬಹಳ ಕೂಲಂಕುಷವಾಗಿ ಚರ್ಚೆ ಮಾಡಿದೀವಿ. ಹೌದು, ಮತ್ತು ಜೊತೆಗೆ ತಾವು ಎಲ್ಲ ICMR ಜೊತೆ ಇಂಟ್ರಾಕ್ಟ್ ಆಗಿದ್ದಕ್ಕೆ ಇವತ್ತು ಈ ಕೊರೋನಾ ವೈರಸ್ ಟೆಸ್ಟಿಂಗು ಇವತ್ತು ಕಲಬುರಗಿನಲ್ಲೂ ಕೂಡ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರ ತಮಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಯಾಕೆಂದರೆ ಆ ಭಾಗದಲ್ಲಿ ಟೆಸ್ಟ್ ಮಾಡೋ ಇದು ಫೆಸಿಲಿಟಿ ಇರಲಿಲ್ಲ. ಇವನ್ ಬಳ್ಳಾರಿಲೂ ಕೂಡ ಇನ್ನು 2-3 ದಿವಸದಲ್ಲಿ ಪ್ರಾರಂಭ ಆಗುತ್ತೆ. ಸೊ ತಾವು ICMR ಜೊತೆ ಇಂಟ್ರಾಕ್ಟ್ ಮಾಡಿದ್ದಕ್ಕೆ ಒಳ್ಳೆಯದಾಗಿದೆ. ಯಾಕೆಂದರೆ ಇವತ್ತು ಮೈಸೂರಲ್ಲೂ ಕೂಡ ಲ್ಯಾಬ್ ಟೆಸ್ಟಿಂಗ್ ಇದೆ, ಹಾಸನದಲ್ಲಿದೆ, ಶಿವಮೊಗ್ಗದಲ್ಲಿದೆ. ಹೀಗಾಗಿ ಯಾಕೆಂದರೆ ಇವತ್ತು ICMR ಗೈಡ್ಲೈನ್ ಕೂಡ ರಿಲ್ಯಾಕ್ಸ್ ಆಗಿದೆ. ಅಂದರೆ ಯಾರು ಇದು ಕಾಮನ್ ಕೋಲ್ಡು ಫೀವರ್ ಅಂತ ಏನಿತ್ತು ಆತಂಕ ಪಡ್ತಾ ಇದ್ರು ಅವ್ರಿಗೂ ಕೂಡ ಈ ಟೆಸ್ಟನ್ನು ಮಾಡ್ಬೋದು ಅನ್ನುವ ಇದು ಗೈಡ್ಲೈನನ್ನು ರಿಲ್ಯಾಕ್ಸ್ ಮಾಡಿದ್ದಾರೆ ಅವರು. ಖಂಡಿತ ಡಾಕ್ಟ್ರೆ, ತಮ್ಮ ಸಲಹೆ ಕೂಡ ಬಹಳ ಅಮೂಲ್ಯವಾಗಿತ್ತು. ನಾವು ಅದಕ್ಕೋಸ್ಕರನೇ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಅಗತ್ಯ ಆರೋಗ್ಯ ಇವತ್ತು ಸೇವೆಗಳನ್ನು ಬಿಟ್ಟು 2-3 ವಾರ ಯಾರು ತಡಿಬಹುದು ಅದನ್ನ ನೀವು ದಯವಿಟ್ಟು ಕೂಡ ಜನ ಬಂದು ಇಲ್ಲಿ ಆಸ್ಪತ್ರೆಗಳಲ್ಲಿ ಜನಸಂದಣಿ ಆಗಬೇಡ ಅಂತ ತಾವೇನು ನನಗೆ ಸಲಹೆ ಕೊಟ್ಟಿದ್ರಿ, ಅದನ್ನ ಯಥಾವತ್ತಾಗಿ ನಾವು ಪಾಲನೆ ಮಾಡಿದ್ವಿ. ಮತ್ತೆ ಕೇಂದ್ರ ಸರ್ಕಾರ ಕೂಡ ಇದನ್ನ ಅನುಕರಿಸಿದೆ. ಹಾಗಾಗಿ ತಮಗೆ ನಾನು ವಿಶೇಷವಾದಂತ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾವು ಏನು ಒಂದು ತಾಂತ್ರಿಕವಾದಂತ ಸಮಿತಿ ಮಾಡಿದೀವಿ ಸರ್ಕಾರದ ಉನ್ನತ ಮಟ್ಟದಲ್ಲಿ, ಅದರಲ್ಲಿ ತಾವು ಕೂಡ ಬಹಳ ಕ್ರಿಯಾಶೀಲವಾದಂತ ಒಂದು ಪಾತ್ರವನ್ನು ವಹಿಸಬೇಕು. ಮತ್ತು ಇದು ಅದರಲ್ಲಿ ಕೂಡ ತಾವು ಸದಸ್ಯರಾಗಿ ಆಯ್ಕೆಯಾಗಿದ್ದೀರಿ. ಹಾಗಾಗಿ ನಾನು ನೀವು ಎಲ್ಲರೂ ಕೂಡ ಇಡೀ ಸರ್ಕಾರದ ಅಧಿಕಾರಿಗಳು ಎಲ್ಲರೂ ಕೂಡ ನಾವು ಒಟ್ಟಿಗೆ ಈ ಕೆಲಸವನ್ನ ಮಾಡಬೇಕು. ಒಟ್ಟಾರೆಯಾಗಿ ರಾಜ್ಯದ ಜನತೆ ನಾವು ಸಾಮೂಹಿಕವಾಗಿ ಇದರಲ್ಲಿ ಪಾಲ್ಗೊಂಡು ಈ ವೈರಾಣುವನ್ನ ಎದುರಿಸೋಣ. ಎಸ್, ಅದರ ಜೊತೆಗೆ ಸುಧಾಕರ್ ಸರ್, ಭಾರತದ ಮೊಟ್ಟ ಮೊದಲ ಕೊರೋನಾ ಸಾವು ದಾಖಲಾಗಿದ್ದು ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ. ಕಲಬುರಗಿಯಲ್ಲಿ ಆ ನಂತರ ಕೈಗೊಂಡಂತಹ ಕ್ರಮಗಳಿಂದಾಗಿ ಉಳಿದ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ತುಂಬಾ ರಿಸ್ಟ್ರಿಕ್ಟ್ ಮಾಡಿದ್ವಿ ಈ ವೈರಸ್ ಅನ್ನ. ಇವತ್ತು ಕೇರಳನ ಮಹಾರಾಷ್ಟ್ರನ ನೋಡಿಬಿಟ್ರೆ ಗಾಬರಿ ಆಗುತ್ತೆ. ಕರ್ನಾಟಕ ಉಳಿದೆಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಗಟ್ಟಿಯಾಗಿ ನಿಂತ್ಕೊಂತು. ಬಹುಶಃ ಅದಕ್ಕೆ ಕಾರಣ ಆಗಿದ್ದು ಆರಂಭಿಕ ಲಾಕ್ಡೌನ್ ಏನಿತ್ತಲ್ಲ, ಮಾಲ್ಗಳನ್ನ ಬಂದ್ ಮಾಡಿಸಿದ್ರಿ, ಪಬ್ಗಳನ್ನ ಬಂದ್ ಮಾಡಿಸಿದ್ರಿ, ಸ್ಕೂಲು ಕಾಲೇಜುಗಳಿಗೆ ರಜೆ ಘೋಷಿಸಲಾಯಿತು. 5ನೇ ತರಗತಿಯಿಂದ ಮೊದಲನವ್ರಿಗೆ ಪರೀಕ್ಷೆನೂ ಬೇಡ ಏನು ಬೇಡ, ನೀವು ಮನೆಗೆ ಹೋಗ್ಬಿಡಿ, ಮಕ್ಕಳು ರಜೆಯಲ್ಲಿ ಇರಿ ಅಂದ್ರಿ. ಆ ಕ್ರಮ ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಇದು. ನಿಜ ಅದೇ, ನಾವು ಬಹಳ ಮುನ್ನೆಚ್ಚರಿಕೆಯಿಂದಾನೇ ಇದನ್ನ ಬಹಳ ಪ್ರಾರಂಭದ ಹಂತದಲ್ಲೇ ನಾವು ಈ ಮುನ್ನೆಚ್ಚರಿಕೆ ಕ್ರಮಗಳು ತೆಗೆದುಕೊಂಡಿದ್ದು ಕೆಲವರಿಗೆ ಅತಿಶಯೋಕ್ತಿ ಅಂತ ಅನ್ಸಿದ್ರು ಕೂಡ ನಾನು ಬೇರೆ ದೇಶಗಳಲ್ಲಿ ಇವೆಲ್ಲವನ್ನು ಕೂಡ ವಿದ್ಯಮಾನಗಳನ್ನ ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ಖಂಡಿತವಾಗಿಯೂ ಕೂಡ ಪೂರಕವಾಗಿ ಸ್ಪಂದಿಸಿದ್ರು ನಮಗೆ. ಆ ಕಾರಣಕ್ಕೇನೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಇಂತ ಒಂದು ಕಠಿಣವಾದಂತ ತೀರ್ಮಾನಗಳು ಬಹಳ ಬೇಗ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಇವತ್ತು ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂದ್ರೆ ಸರ್ಕಾರದ್ದು ಖಂಡಿತವಾಗಿಯೂ ಕೂಡ ನಾವು ಇದನ್ನೆಲ್ಲವನ್ನು ಕೂಡ ಸಾಧನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಇನ್ನೂ ಕೂಡ ನಾನು ಸಂಪೂರ್ಣವಾಗಿ ಇದನ್ನ ನಿಗ್ರಹ ಮಾಡಿದೀವಿ ಅಂತ ಹೇಳೋ ಸ್ಥಿತಿಯಲ್ಲಿಲ್ಲ. ಇನ್ನೂ ಮುಂದಿನ 2-3 ವಾರಗಳು ನಮ್ಮೆಲ್ಲರ ಸಾಮೂಹಿಕವಾದಂತ ಹೋರಾಟ ಇದರ ವಿರುದ್ಧ ಇದೇ ರೀತಿ ಆಗ್ಬೇಕು, ಇದು ಮುಂದುವರಿಬೇಕು. ಇದಕ್ಕೆ ತಾರ್ಕಿಕ ಅಂತ್ಯವನ್ನ ನಾವು ಇನ್ನೊಂದು ತಿಂಗಳಲ್ಲಿ ಆಡುವಂತ ಕೆಲಸ ಆಗ್ಬೇಕು. ಎಸ್, ವಂಡರ್ಫುಲ್ ಸರ್. ಸುಧಾಕರ್ ಸರ್, ಧನ್ಯವಾದ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಅಜಯ್. ಥ್ಯಾಂಕ್ ಯು. ತೇಜಸ್ವಿ, ತುಂಬ ದೊಡ್ಡ ವರಿ ಇರುವಂಥದ್ದು ದುಡಿಯುವ ವರ್ಗಕ್ಕೆ. ಒಂದು ಪ್ಯಾಕೇಜ್ನ ನಿರೀಕ್ಷೆ ಇದೆ ಸರ್ಕಾರದಿಂದ. ಬಹಳ ಕಷ್ಟದಲ್ಲಿದ್ದಾರೆ ಜನ.
ಇದರಲ್ಲಿ ಎಲ್ಲರೂ ನಿಶ್ಚಿಂತೆಯಿಂದ ಇರ್ಬೋದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಇಕನಾಮಿಕ್ ಟಾಸ್ಕ್ ಫೋರ್ಸನ್ನು ಈಗಾಗಲೇ ರಚನೆ ಮಾಡಲಾಗಿದೆ. ಯಾವ್ಯಾವ ಸ್ಟಿಮ್ಯುಲಸ್ ಪ್ಯಾಕೇಜನ್ನು ಕೊಡಬೇಕು ಅನ್ನೋದ್ರ ಕಡೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ತುರ್ತಾಗಿ ಮಾನ್ಯ ಯಡಿಯೂರಪ್ಪನವರು ಕೊರೋನಾನ ಹಾಸ್ಪಿಟಲ್ಸ್ಗಳ ಮೂಲಕ ಇದ್ರ ಮೂಲಕ ತಡೆಗಟ್ಟಲಿಕ್ಕೆ 200 ಕೋಟಿ ರೂಪಾಯಿನ ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ. ಡಾಕ್ಟ್ರು ಹೇಳಿದ ಹಾಗೆ 4G ಎಕ್ಸಿಮಿಷನ್ನ ಕೊಟ್ಟು ಮಾಸ್ಕ್ಗಳು ಇದಕ್ಕೇನು ಬೇಕು ಅನ್ನೋ ಅದ್ರ ಕಡೆಗೂ ಪ್ರಯತ್ನಗಳು ನಡೆದಿವೆ. ವೆಂಟಿಲೇಟರ್ಸ್ಗಳಿಗೂ ಕೂಡ. ಇನ್ನೂ ಮುಖ್ಯವಾಗಿ ಯಾರಿವಾಗ ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಾರೆ, ಯಾರು ಅತ್ಯಂತ ಕಡುಬಡವರು, ದಿನನಿತ್ಯದ ಜೀವನವನ್ನು ದಿನಗೂಲಿಯಿಂದ ಮಾಡುವಂಥವ್ರು, ಅಂಥವರಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮೂಲಕ ಅವರ ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ ದುಡ್ಡು ಹೋಗೋ ರೀತಿ ಈಗಾಗಲೇ ಯೋಗಿ ಆದಿತ್ಯನಾಥ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ 1,000 ರೂಪಾಯಿನ ಹಾಕುವಂಥದ್ದು ಈಗಾಗಲೇ ಮಾಡಿ 15 ಲಕ್ಷ ಜನಕ್ಕೆ. ಅದೇ ರೀತಿ ರಾಜ್ಯ ಸರ್ಕಾರವು ಬರುವಂಥ ದಿವಸಗಳಲ್ಲಿ ಮಾಡುತ್ತೆ. ಕೇಂದ್ರ ಸರ್ಕಾರವು ಕೇಂದ್ರದ ಇಡೀ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಮುನ್ನೋಡಿಕೊಂಡು 2-3 ಬಹಳ ಇಫೆಕ್ಟಿವ್ ಆಗುವಂಥ ಕ್ರಮಗಳನ್ನು ಮಾಡುವಂಥದ್ದು ಕಡೆ ಚಿಂತನೆ ನಡೆದಿದೆ. ಮೊದಲನೇದು, ಈ ರೀತಿ ಅತ್ಯಂತ ಕಷ್ಟಕ್ಕೊಳಗಾಗುವಂಥ ವರ್ಗ ಅಂತ ಯಾರಿರ್ತಾರೆ ಅವರಿಗೆ ಡೈರೆಕ್ಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಒಂದು. ಅವ್ರನ್ನ ಈಗ ಐಡೆಂಟಿಫಿಕೇಷನ್ನು, ಅವ್ರು ಎಷ್ಟು ಜನ ಇದ್ದಾರೆ, ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗಬಹುದು, ಅದು ರಾಜ್ಯ ಸರ್ಕಾರಗಳ ಮೂಲಕ ಮಾಡಬೇಕಾ, ಡೈರೆಕ್ಟಾಗಿ ಕೇಂದ್ರ ಸರ್ಕಾರ ಮಾಡಬೇಕಾ, ಈ ಎಲ್ಲವೂ ಒಂದು ಕಡೆ ನಡೀತಾ ಇದೆ. ಎರಡನೇದು, ಇದರಿಂದ ಡೈರೆಕ್ಟಾಗಿ ಇಫೆಕ್ಟ್ ಆಗುವಂಥ ಇಂಡಸ್ಟ್ರಿಗಳು ಯಾವುದಿದ್ದಾವೆ, ನಿಮಗೆ ಆಲ್ಮೋಸ್ಟ್ ಅಷ್ಟು ಇಂಡಸ್ಟ್ರಿಗಳು ಎಫೆಕ್ಟ್ ಆಗ್ತವೆ. ಹೋಟೆಲ್ನಿಂದ ಹಿಡಿದು ಮಾಲು, ಪಬ್ಬು, ಗಿಬ್ಬು, ನಿಮಗೆ ಯಾವುದು, ಪ್ರತಿಯೊಂದು ಸೆಕ್ಟರು ಕೂಡ ಈ ಒಂದು ಇಕನಾಮಿಕ್ ಸ್ಲಂಪಿಗೆ ಇವತ್ತು ಒಳಗಾಗತ್ತೆ. ಇವರೆಲ್ರಿಗೂ ಕೂಡ ಈಗ ಎಷ್ಟೋ ಜನ ಸಾಲ ತೆಗೆದುಕೊಂಡಿರ್ತಾರೆ, ಇ ಎಂ ಐ ಕಟ್ಟಬೇಕಾಗತ್ತೆ, ಅದನ್ನು ಪೋಸ್ಟ್ಪೋನ್ ಮಾಡುವಂಥದ್ದು ಕಡೆಗೆ ಅದಕ್ಕೊಂದು ಸ್ಟಿಮ್ಯುಲಸ್ ಪ್ಯಾಕೇಜ್ಗಳನ್ನು ಸರ್ಕಾರ ಅದ್ರ ಕಡೆಗೆ ಯೋಚನೆ ಮಾಡ್ತಾ ಇದೆ. ಎಷ್ಟೋ ಸ್ಕೀಮ್ಗಳು ಈ 31 March ಫೈನಾನ್ಷಿಯಲ್ ಇಯರ್ ಎಂಡ್ ಆಗುವಂಥ ಕಡೆಗೆ ಸನ್ಸೆಟ್ ಕ್ಲಾಸ್ಗಳು, ಅಂದರೆ ಈ ಸ್ಕೀಮ್ ಅವತ್ತಿಗೆ ಮುಗಿದೋಗುತ್ತೆ, ಅಷ್ಟರೊಳಗಡೆ ನೀವು ತೊಗೊಳ್ಬೇಕಿತ್ತು ಅನ್ನುವಂಥ ಎಷ್ಟೋ ಸ್ಕೀಮ್ಗಳೇನಿದ್ದಾವೆ, ದೊಡ್ಡ ದೊಡ್ಡ ಗಾತ್ರದ ಪ್ರಾಜೆಕ್ಟ್ಗಳು ಇವು, ಅವನ್ನೂ ಎಲ್ಲ ಎಕ್ಸ್ಟೆನ್ಷನ್ ಕೊಟ್ಟು 4-6 ಎಕ್ಸ್ಟೆನ್ಷನ್ ಕೊಡೋದ್ರ ಕಡೆಗೂ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಒಟ್ಟಿನಲ್ಲಿ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಈ ಕಡೆಗೆ ಚಿಂತನೆ ಮಾಡ್ತಾ ಇದೆ, ಅದಕ್ಕೆ ಭಾರತ ಏನೂ ಹೊರತುಪಡಿಸಿರುವಂಥದ್ದು ಇದಲ್ಲ. ಇವತ್ತು ನಾನು ನಿಮ್ಮಲ್ಲಿ ಮನವಿ ಮಾಡುವಂಥದ್ದು ಏನು ಅಂತಂದರೆ, ಈ ವೀಕ್ಷೆ ಇದನ್ನು ಕಾರ್ಯಕ್ರಮ ನೋಡ್ತಿರುವಂಥ ಸಾಕಷ್ಟು ಜನ ಉದ್ಯಮಿಗಳಿರ್ತಾರೆ, ಸಾಕಷ್ಟು ಜನ ಇಂಡಸ್ಟ್ರಿ ಅಸೋಸಿಯೇಷನ್ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್, ನಾನು ಅವ್ರಿಗೂ ರಿಕ್ವೆಸ್ಟ್ ಮಾಡುವಂಥದ್ದು, ಇವತ್ತು ಕೂಡ ನಮ್ಮನ್ನು ಒಂದು 4-5 ಡೆಲಿಗೇಷನ್ ಅವರು ಬಂದು ಆ ವಿಚಾರಗಳನ್ನು ತಿಳಿಸೋದ್ರು. ಯಾರ್ಯಾರು ನಮ್ಮ ಈಗ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವ್ರು ಇರ್ಬೋದು, ಅಥವಾ ಈಗ ಚಿಕ್ಕಪೇಟೆಯಲ್ಲಿ ಗಾರ್ಮೆಂಟ್ ಅವ್ರು ಇರ್ಬೋದು, ನಮ್ಮ ಬೊಮ್ಮನಹಳ್ಳಿ ಭಾಗದಲ್ಲಿರುವಂಥ ಗಾರ್ಮೆಂಟ್ ಫ್ಯಾಕ್ಟ್ರಿ ನೌಕರರು ಇರ್ಬೋದು, ಇನ್ನು 2-3 ವಾರಗಳವರೆಗೆ ನಾವು ನಮ್ಮ ಆಪರೇಷನ್ಸನ್ನು ತಡೆದಾಗಲೂ ಕೂಡ ನಾವು ಇವ್ರು ಯಾರನ್ನು ಕೆಲಸದಿಂದ ತೆಗೆದುಹಾಕೋದಿಲ್ಲ, ಅವರಿಗೇನು ಸಂಬಳ ಕೊಡ್ತಿತ್ತೋ ಆ ಸಂಬಳವನ್ನು ನಾವು ಕೊಡ್ತೇವೆ, ಅವರನ್ನು ನಾವು ಕೆಲಸದಲ್ಲಿ ಹಾಗೆ ಇಟ್ಕೊಂಡಿರ್ತೇವೆ. ಈ ಒಂದು ಸಾಮಾಜಿಕ ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಂದು ಮಾನವೀಯ ಒಂದು ನಿಲುವನ್ನು ಇವತ್ತು ಯಾರ್ಯಾರು ಪ್ರೈವೇಟ್ ಉದ್ಯೋಗಿಗಳಿದ್ದೀರೋ, ಆಂಟ್ರಪ್ರನರ್ಸ್ಗಳಿದ್ದೀರೋ, ಸ್ವಯಂ ಸಂಸ್ಥೆಗಳು ನೀವು ಯಾರಿದ್ದೀರೋ, ದಯವಿಟ್ಟು ಅದನ್ನು ಕೂಡ ತಾವು ನಿಮ್ಮ ಜವಾಬ್ದಾರಿ ಅನ್ನುವಂಥದ್ದನ್ನು ತಾವು ಮಾಡಬೇಕು ಅನ್ನುವಂಥ ಮನವಿಯನ್ನು ಈ ಮೂಲಕ ನಾನು ಮಾಡ್ತಾ ಇದ್ದೇನೆ. ಮನೆ ಮನೆ ಮನೆಗೂ ಹೋಗ್ಬೇಕು. ಈಗ ಮನೆಗೆ ಯಾರೋ ಕೆಲಸದವ್ರು ಬರ್ತಾರೆ ಸರ್, ಕೊರೋನಾ ಭಯದಿಂದ ಬರಬೇಡ ಅಂತ ಹೇಳಿರ್ತೀವಿ. ಖಂಡಿತವಾಗಿಯೂ ನೀನು ಈ ತಿಂಗಳು ಬಂದಿಲ್ಲ, ನಿನಗೆ ಸಂಬಳ ಕೊಡೋದಿಲ್ಲ ಅಂದರೆ ಅಮಾನವೀಯ ವರ್ತನೆ ಆಗುತ್ತೆ. ಇದು ನೋಡಿ ಅಜಿತ್ ಅವರೇ, ಈ ಥರದ್ದು ಸಂದರ್ಭಗಳೇನಿದೆ ಇದರಲ್ಲಿ ನಾವೆಲ್ಲರೂ ಈ ಹೌ ವಿ ರೈಸ್ ಟು ದಿ ಅಕೇಶನ್ ಅಂತ, ಎಸ್, ಇದಕ್ಕೆ ಹೇಗೆ ನಾವೆಲ್ಲರೂ ಮಾನವೀಯತೆಯ ಗೆಲುವಿನ ಸಂದರ್ಭ ಇದು. ಇದನ್ನು ಈ ಸಂದರ್ಭದಲ್ಲಿ ನಾವು ಮತ್ತೊಬ್ಬರು ನಮಗಿಂತ ಇವರು ಕಷ್ಟದಲ್ಲಿರ್ತಾರೆ ಅಂತಂದರೆ ಅವ್ರಿಗೆ ಆದ್ಯತೆ ಕೊಟ್ಟು ಅವ್ರನ್ನ ನಾವು ಹೇಗೆ ಅವ್ರನ್ನ ನೋಡ್ಕೊಳ್ಬೋದು. ಈಗ ಮಾಸ್ಕ್ನ ಉದಾಹರಣೆ ಕೊಟ್ಟರು ಡಾಕ್ಟರ್, N95 ಮಾಸ್ಕನ್ನು ಎಲ್ಲರೂ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲ, ಎಸ್. ನೀವು ಮಾಸ್ಕ್ ತೊಗೊಳ್ಬೇಕು ಅಂತಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಎಸೆನ್ಷಿಯಲ್ ಕಾಮಾಡಿಟೀಸ್ ಆ್ಯಕ್ಟಿಗೆ ಮಾಸ್ಕನ್ನು ಮತ್ತು ಸ್ಯಾನಿಟೈಸರನ್ನು ತಂದಿದ್ದಾರೆ. 10 ರೂಪಾಯಿಗೆ ಈಗ ನಾರ್ಮಲ್ ಏನೇ ಈ 3-layer ಮಾಸ್ಕ್ ಏನಿದೆ, 3-ply ಮಾಸ್ಕ್ ಏನಿದೆ, ಅದನ್ನು 10 ರೂಪಾಯಿಗಿಂತ ಮೇಲೆ ಯಾರೂ ಕೂಡ ಮಾರಾಟ ಮಾಡೋಂಗಿಲ್ಲ. ಅಕಸ್ಮಾತ್ ಯಾವುದಾದ್ರೂ ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಈ ನಾರ್ಮಲ್ ಮಾಸ್ಕ್ ಏನಿದೆ, ಈ ಗ್ರೀನ್ ಕಲರ್ದು ಏನು ಡಾಕ್ಟರ್ಗಳು ಹಾಕೊಳ್ಳೋದು ನೋಡಿರಿ, 3-layer ಮಾಸ್ಕು, ಆ ಮಾಸ್ಕನ್ನು 10 ರೂಪಾಯಿಗಿಂತ ಮೇಲೆ ಯಾವುದಾದ್ರೂ ಮೆಡಿಕಲ್ ಸ್ಟೋರ್ನಲ್ಲಿ ಅವ್ರು ಮಾಡಿದ್ರೆ ನೀವು ನೇರವಾಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೋದು.
ಎಸೆನ್ಷಿಯಲ್ ಕಾಮಾಡಿಟೀಸ್ ಆಕ್ಟಿಗೆ ತಂದಿದ್ದಾರೆ. ಸ್ಯಾನಿಟೈಸರ್ನ ಕೂಡ 200 ml ಸ್ಯಾನಿಟೈಸರ್ನ 200 ರೂಪಾಯಿಗಿಂತ ಹೆಚ್ಚಾಗಿ ಯಾರೂ ಕೂಡ ಮಾರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದನ್ನು ಕೂಡ ತಂದಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಇದು ತಂದಿದೆ. ಈಗಾಗಲೇ ನಮ್ಮ ಮನವಿ ಏನು ಅಂತಂದರೆ, ನಿಮಗೆ ಮನೇಲಿ ಸೋಪ್ ಇದ್ದಾಗ ನಿಮಗೆ ಸ್ಯಾನಿಟೈಸರ್ನ ಅವಶ್ಯಕತೆ ಇರೋದಿಲ್ಲ. ನೀವು ಮನೇಲಿ ಸೋಪ್ ಇದ್ದರೆ ದಯವಿಟ್ಟು ಸೋಪ್ನಲ್ಲೇನೇ ತಾವು ಕೈ ತೊಳ್ಕೊಳ್ಳಿ. ಡಾಕ್ಟರ್ಗಳಿಗೆ ಇವತ್ತು N95 ಮಾಸ್ಕಿನ ಅವಶ್ಯಕತೆ ಇರುತ್ತೆ, ಅವ್ರಿಗೆ ನೀವು ಅದನ್ನು ಬಿಟ್ಕೊಡಿ. ಇದು ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕಾಗಿರುವಂಥ ಒಂದು ಪ್ರಕ್ರಿಯೆ. ಅದೇ ರೀತಿ ಯಾವ ಇಂಡಸ್ಟ್ರಿ ಬಾಡಿಗಳಿದ್ದಾವೆ ಅವ್ರಿಗೂ ಮನವಿ ಏನು ಅಂತಂದರೆ, ನಿಮ್ಮ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿರೋದಿರ್ಬೋದು ಅಥವಾ ನಿಮ್ಮ ಮನೇಲಿ ಬಂದು ಕೆಲಸ ಮಾಡುವಂಥವ್ರು ಅವರಿರ್ಬೋದು, ಅವರೆಲ್ರಿಗೂ ಈ ತಿಂಗಳು ಬಹಳ ಕ್ರೂಷಿಯಲ್ ಆಗಿರುವಂಥದ್ದು. ಎಸ್, ಅದನ್ನು ನಾವೆಲ್ಲರೂ ಕೂಡ ಅದನ್ನು ಪರಿಗಣಿಸೋಣಂತೆ, ಅದರ ಜೊತೆಗಿರೋಣಂತೆ. ಇನ್ನೂ ಒಂದು, ಅಜಿತ್ ಅವರೇ, ಭಾಳಷ್ಟು ಬೇಸರ ಏನು ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನಾಳೆ ಈ 5 ಗಂಟೆಗೆ ಯಾರು ವೈದ್ಯರಿದ್ದಾರೆ, ಇದನ್ನು ಕೆಲಸ ಮಾಡುವಂಥವ್ರಿದ್ದಾರೆ, ಏರ್ಪೋರ್ಟಲ್ಲಿ ಇದನ್ನು ಮಾಡೋರಿದ್ದಾರೆ, ಅವ್ರಿಗೆ ನಾವೆಲ್ಲರೂ ಒಂದು ಕೃತಜ್ಞತೆ ವ್ಯಕ್ತಪಡಿಸೋಣ ಅಂತ ಪ್ರಧಾನಿಗಳು ಚಪ್ಪಾಳೆ ಹೊಡೆಯೋಣ, ಅವ್ರ ಜೊತೆಗಿರೋಣ, ಒಂದು ಉದ್ಘೋಷ ಮಾಡೋಣ ಅಂತ ಏನು ಪ್ರಧಾನಿಗಳು ಹೇಳಿದ್ದಾರೆ, ಭಾಳಷ್ಟು ಜನ ಅದನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ, ಉಡಾಫೆ ಮಾಡ್ತಾ ಇದ್ದಾರೆ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ನೀವು ಕಾಂಗ್ರೆಸ್ ಇರಿ, ಯಾವ ಪಾರ್ಟಿಯವರಾದರೂ ಇರಿ, ಇದು ಕೊರೋನಾ ವೈರಸ್ ಇದು BJP ಅವ್ರಿಗೆ ಬರುತ್ತೆ, ಇದು ಕಾಂಗ್ರೆಸ್ನವ್ರನ್ನ ಬಿಡುತ್ತೆ ಅಂತಲ್ಲ. ಇದು ಅಥವಾ ದೇವಸ್ಥಾನಕ್ಕೆ ಹೋಗುವಂಥವರಿಗೆ ಇದು ಎಫೆಕ್ಟ್ ಆಗುತ್ತೆ, ನಮಾಜ್ ಮಾಡೋರಿಗೆ ಇದು ಎಫೆಕ್ಟ್ ಆಗಲ್ಲ ಅಂತ. ಜಾತ್ಯತೀತ, ಇದು ನಿಜವಾದ ಜಾತ್ಯತೀತ ವೈರಸ್, ಇದು ನಿಜವಾದ ಜಾತ್ಯತೀತ ವೈರಸ್ ಮತ್ತು ಸಿದ್ಧಾಂತಗಳಿಲ್ಲದೆ ಇರುವಂತ ವೈರಸ್. ಆದ್ರಿಂದ ನಾವು ನಮ್ಮ ಲೆಫ್ಟು ರೈಟು ಕಾಂಗ್ರೆಸ್ಸು JDSU BJP ಇದೆಲ್ಲದನ್ನ ಇನ್ನೊಂದು 3 ವಾರದ ನಂತರ ಮಾಡೋಣಂತೆ. ಅಲ್ಲಿವರೆಗೆ ಒಂದು ದೇಶವಾಗಿ, ಒಂದು ಮಾನವರಾಗಿ, ಇದನ್ನು ಒಂದು ಸಾಮಾಜಿಕ ಮಾನವೀಯ ಬದ್ಧತೆಯ ಮೇಲೆ ಇದ್ರ ಕಡೆಗೆ ನಾವೆಲ್ಲರೂ ಕೆಲಸ ಮಾಡೋಣಂತೆ. ಅದಾದ ಮೇಲೆ ನಮ್ದೆಲ್ಲ ರಾಜಕೀಯ 3 ವಾರ ಆದಮೇಲೆ ಮಾಡೋಣಂತೆ. ಅಲ್ಲಿವರೆಗೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಏನು ಸೂಚನೆಗಳಿದೆ ಅದನ್ನು ನಮ್ಮ ಹಿತಕ್ಕಾಗಿರುವಂಥ ಸೂಚನೆ ಅನ್ನುವಂಥ ಭಾವನೆಯಿಂದ ನಾವೆಲ್ಲರೂ ಕೂಡ ಒಂದು ಪರಿಪಾಲಿಸೋದ್ರ ಕಡೆ ಗಮನ ತಗೋಣ. ಎಸ್, ನಮ್ಮ ಸ್ಕ್ರೀನಿನ ಮೇಲೆ ಒಂದು ದೃಶ್ಯ ಬರ್ತಾ ಇದೆ, ಚಪ್ಪಾಳೆ ತಟ್ತಾ ಇರುವಂಥದ್ದು. ಬಾಗಲಕೋಟೆಯಲ್ಲಿ ಶಾಸಕ ಚರಂತಿ ಮಠವರ ಆರ್ಗನೈಸೇಷನ್ನಲ್ಲಿ ಪ್ರಿಪ್ರೇಷನ್ ಆಗ್ತಾ ಇರೋದು. ಆ್ಯಕ್ಚುಲಿ ನಾಳೆ ಸಂಜೆ 5 ಗಂಟೆಗೆ ಚಪ್ಪಾಳೆ ತಟ್ಟುವ ಮೂಲಕ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಪ್ರಧಾನಮಂತ್ರಿಗಳ ಅವರ ಭಾಷಣದಲ್ಲಿ ಬಹಳ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ನಮ್ಮ ಬನಶಂಕ್ರಿಲಿ ಇರುವಂತಹ ಸ್ಟೆರ್ಲಿಂಗ್ ಅಪಾರ್ಟ್ಮೆಂಟ್ಸ್ ಅವರು ಇವತ್ತಾಗಲೇ ಒಂದು ಟ್ರಯಲ್ ಅನ್ನು ಕೂಡ ಮಾಡಿದ್ದಾರೆ. ಇವತ್ತು ಎಷ್ಟೊಂದು ಕಡೆ ಅಂದ್ರೆ ಜನ ಇವತ್ತಾಗಲೇ ಅದ್ರ ಕಡೆಗೆ ಬರ್ತಾ ಇದ್ದಾರೆ. ಇದನ್ನ ಒಂದು ಸ್ವಾಗತಾರ್ಹವಾಗಿ ಇದನ್ನ ಅದ್ರ ಕಡೆಗೆ ಹೋಗೋಣ. ಇವರ ವಿಷಯದಲ್ಲಿ ಪ್ರಧಾನಿ ಮಂತ್ರಿಗಳು ಒಂದು ಒಳ್ಳೆ ಅದ್ಭುತವಾದ ವಾಕ್ಯವನ್ನ ಬಳಸಿದ್ರು. ಇವರೆಲ್ಲ ಡಾಕ್ಟರು, ನರ್ಸ್ಗಳು ಮತ್ತು ಈ ಸಿಬ್ಬಂದಿ ಒಟ್ಟಾರೆ ಅವರು ಏನು ಅಂತಂದರೆ, ಕೊರೋನಾ ವೈರಸ್ ಮತ್ತು ದೇಶದ ನಡುವೆ ತಡೆಗೋಡೆ ಅಂತ ನಿಂತಿದ್ದಾರೆ. ಇಟ್ಸ್ ಎ ಬಯಾಲಜಿಕಲ್ ವಾರ್. ಯಸ್, ಇಟ್ ಇಸ್ ಎ ಬಯಾಲಜಿಕಲ್, ಇಟ್ಸ್ ಎ ಬಯಾಲಜಿಕಲ್ ವಾರ್. ಸೊ ಇವತ್ತು ವೈದ್ಯರುಗಳಾಗ್ಬೋದು, ನರ್ಸಸ್ ಆಗ್ಬೋದು, ಪ್ಯಾರಾಮೆಡಿಕಲ್ ಸ್ಟಾಫ್ ಆಗ್ಬೋದು, ಅಥವಾ ಏರ್ಪೋರ್ಟ್ ಸ್ಟಾಫ್ ಆಗ್ಬೋದು, ಅಥವಾ ರೈಲ್ವೆ ಸಿಬ್ಬಂದಿಗಳಾಗ್ಬೋದು. ಸೊ ಇದು ಈ ಕ್ರಾಸ್ ಫೈರಲ್ಲಿ ಯಾರಿಗೆ ಇನ್ಫೆಕ್ಷನ್ ಆಗುತ್ತೆ ಹೇಳೋಕ್ಕಾಗಲ್ಲ. ಸೊ 18 ಜನ ವೈದ್ಯರು ಪ್ರಾಣ ಬಿಟ್ಟಿದ್ದಾರೆ. ನಂತರ ಇವತ್ತು ಚೈನಾದಲ್ಲಿ ವುಹಾನಿಂದ ಇವತ್ತು ಸುಮಾರು 4,000 ಹೆಲ್ತ್ ವರ್ಕರ್ಸು ಇನ್ಕ್ಲೂಡಿಂಗ್ ಡಾಕ್ಟರ್ಸು ಅಲ್ಲಿಗೆ ಪೋಸ್ಟ್ ಮಾಡಿದರು ಬೇರೆ ಬೇರೆ ಚೈನಾದ ಭಾಗದಿಂದ. ಇವತ್ತು ಅಲ್ಲಿ ಕರೋನಾ ವೈರಸ್ಸು ಕಡಿಮೆ ಆದ ಹಿನ್ನೆಲೆಯಲ್ಲಿ ಈಗ ಅವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಪಾರ್ಟ್ ಆಫ್ ದಿ ಚೈನಾ. ಅದಕ್ಕೆ ಅವರಿಗೆ ಏರ್ಪೋರ್ಟಲ್ಲಿ ಬಸ್ಸಲ್ಲಿ ಹೋಗಬೇಕಾದ್ರೆ ಏರ್ಪೋರ್ಟ್ಗೆ ಅವ್ರಿಗೆ ಉದ್ದಕ್ಕೂ ಅವ್ರಿಗೆ ಎಲ್ಲ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟಿದ್ದಾರೆ. ಏರ್ಪೋರ್ಟಲ್ಲಿ ಅವರನ್ನ ವಾದ್ಯಗೋಷ್ಠಿ ವಾದ್ಯಗಳ ಮೂಲಕ ಅವ್ರನ್ನ ರಿಸೀವ್ ಮಾಡಿದ್ದಾರೆ. ಬೇರೆ ಬೇರೆ ದೇಶ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ವೈದ್ಯರಾಗ್ಬೋದು ಅಥವಾ ಈ ಪ್ರೊಸೆಸ್ಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗು ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಅದು ಮಾಡಬೇಕು.